Z5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ನಿತ್ಯಾ 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 ಏನತ್ತೆ? ಏನಿಲ್ಲ, ನಾನು ನಿಮ್ಮ ಥರ ಏನು ಹೆಚ್ಚಿಗೆ ಓದೋಳಲ್ಲ. ನೀವೆಲ್ಲ ಒಂದೋ ಎರಡೋ ಡಿಗ್ರಿ ಅಂತ ಮಾಡ್ಕೊಂಡಿದ್ದೀರಲ್ಲ, ನಂಗೊಂದು ಡೌಟ್ ಇದೆ, ಬಗೆಹರಿಸ್ತೀಯಾ? ನಿಮಗೇನು ಒಂದೇ ಎಲ್ಲ ವಿಷಯಕ್ಕೂ ಡೌಟೆ, ಅದೇನು ಹೇಳಿ. ಅಲ್ಲ, ಈ ಕ್ಯೂಡ್ರಿಗೆ ಇದ್ದಕ್ಕಿದ್ದಾಗೆ ಕಿವಿ ಕೇಳಿಸೋ ಹಾಗೆ ಏನಾದರೂ ಔಷಧಿ ಇದೆಯಾ? ಇಲ್ಲ ಅತ್ತೆ, ನನಗೆ ಗೊತ್ತಿರೋಂಗೆ ಅಂಥ ಔಷಧಿ ಯಾವುದೂ ಇಲ್ವಲ್ಲ. ಹೌದು, ಏನಕ್ಕೆ ಕೇಳ್ತಿದ್ದೀರಾ? ಏನಿಲ್ಲ, ಅಜ್ಜಿ ಅನ್ನೋ ಮುರುಕಲ್ ಬಾಡಿಗೆ ಇದ್ದಕ್ಕಿದ್ದಾಗೆ ಕಿವಿಗೆ ಸೌಂಡ್ ಸ್ಪೀಕರ್ ಹಾಕಿದಾಗೆ ಕಿವಿ ಕೇಳ್ಸೋಕೆ ಶುರುವಾಗಿದೆಯಾ ಅನ್ನೋ ಅನುಮಾನ ನನಗೆ. ಹೌದಾ ಅತ್ತೆ? ಯಾಕೇನಾಯ್ತು? ಏನಿಲ್ಲ, ಆ ಅಜ್ಜಿಗೆ ಇದ್ದಕ್ಕಿದ್ದಾಗೆ ದೊಡ್ಡ ಮರಿ ಸೊಸೆ ಮೇಲೆ ಪ್ರೀತಿ ಉಕ್ಕಿ ಹರಿತಾ ಇದೆ. ಯಾವಳವಳು ನನ್ನ ಮರಿ ಸೊಸೆಗೆ ಬೈತಾ ಇರೋಳು, ಹಿಂಸೆ ಕೊಡ್ತಾ ಇರೋಳು, ಧೈರ್ಯ ಇದ್ರೆ ನನ್ನ ಎದುರುಗಡೆ ಬನ್ನಿ ಅಂತ ಅವಾಜ್ ಹಾಕ್ತಾ ಇದ್ದಾಳೆ. ಇದೆಲ್ಲ ಕೇಳಿದ್ರೆ ನಾವು ಮಾತಾಡ್ತಾ ಇರೋದು ಆ ಅಜ್ಜಿ ಕೇಳಿಸ್ತಾ ಇದೆಯಾ ಅಂತ ಅನುಮಾನ ನನಗೆ. ಇಷ್ಟು ದಿನ ನಾವು ಅಜ್ಜಿ ಕಿವಿ ಬಳಿ ಹೋಗಿ ತುತ್ತೂರಿ ಓದಬೇಕಾಗಿತ್ತು, ಆದರೆ ಈಗ 10 ಮಾರು ದೂರ ನಿಂತ್ಕೊಂಡು ನಾವು ಏನೇ ಮಾತಾಡಿದ್ರು ಸ್ಪಷ್ಟವಾಗಿ ಕೇಳಿದ್ರೆ ತಾನೇ ನಮ್ಗೆ ಈ ರೀತಿ ರೋಪಕ್ಕಾಗಕ್ಕೆ ಸಾಧ್ಯ? ಈ ಮನೇಲಿ ಏನಾಗ್ತಾ ಇದೆ ಅಂತಲೇ ನನಗೆ ಅರ್ಥ ಆಗ್ತಾ ಇಲ್ಲ. ಹೋಗಲಿ ಬಿಡಿ ಅತ್ತೆ, ಅಕ್ಕನ ಪರ ಮಾತಾಡೋಕ್ಕೆ ಈ ಮನೇಲಿ ಒಬ್ಬರಾರು ಇದ್ದಾರಲ್ಲ ಅಂತ ಸಂತೋಷ ಪಡಿ. ಏಯ್, ಇದು ಸಂತೋಷ ಪಡೋ ವಿಷಯ ಅಲ್ಲ. ನಾನೇನು ಹೇಳ್ತೀನಿ ಅಂದರೆ, ನಿತ್ಯ ಪೂಜೆ ಶುರು ಆಯಿತು. ಹಾರಿ ಬಂದೆ ಅತ್ತೆ, ಪೂಜೆ ಶುರು ಆಗಿದೆಯಂತೆ. ನನ್ನ ಕಿವಿನೂ ಚೆನ್ನಾಗಿಟ್ಟಿರಪ್ಪ ಅಂತ ದೇವ್ರನ್ನ ಕೇಳ್ಕೊಂಬನ್ನಿ, ಬನ್ನಿ. ಛೇ, ಈ ನಿತ್ಯ ಮನೆಗೆ ಬಂದು ಇನ್ನೂ 2-3 ದಿನ ಆಗಿಲ್ಲ, ಆಗಲೇ ಆ ಯಶೋದ ಮೇಲೆ ಏನು ಪ್ರೀತಿ ಉಕ್ಕಿ ಹರಿತಾ ಇದೆ. ಕೆಲವೊಂದ್ಸಲ ನನಗೆ ಉಲ್ಟ ಹೊಡಿತಾಳೆ ಇವಳು. ಲೇ ನಿತ್ಯ, ನಾನು ದೇವ್ರ ಹತ್ರ ನನಗೋಸ್ಕರ ಏನು ಕೇಳ್ಕೊಳ್ಬೇಕಾಗಿಲ್ಲ ಕಣೆ. ನಾನು ಬೇಡ್ಕೊಳ್ಳೋದು ಒಂದೇ, ಇವತ್ತು ಅತ್ತೆ ರಾಗಿಣಿಗೆ ಹೇಗೆ ಉಗಿದು ಉಪ್ಪಿನಕಾಯಿ ಹಾಕಿದ್ರು ಹಾಗೆ ಪ್ರತಿದಿನನೂ ಅವಳಿಗೆ ಉಗಿದು ಉಪ್ಪಿನಕಾಯಿ ಹಾಕಿ ಅಂತ ದೇವ್ರ ಹತ್ರ ಬೇಡ್ಕೋತೀನಿ. ಏನಜ್ಜಿ, ನೀವಿನ್ನೂ ಇಲ್ಲೇ ಕೂತಿದ್ದೀರಾ? ಯಾರು? ನಾನಜ್ಜಿ ಚೇತನ್, ನನ್ನ ಜೊತೆ ನಿತ್ಯಾನು ಬಂದಿದ್ದಾಳೆ. ಹೌದಾ? ನನ್ನ ಮರಿ ಸೊಸೆನು ಬಂದಿದ್ದಾಳ? ಹ್ಞೂ ಅಜ್ಜಿ. ನಿಧಾನಕ್ಕೆ ಇದ್ದಳು. ಸರಿ, ಅವಳೆಲ್ಲಿ? ಅಜ್ಜಿ ನಾನು ಇಲ್ಲೇ ಇದ್ದೀನಿ. ನೀನು ಸರಿ, ಅವಳೆಲ್ಲಿ ಹೋದ್ಲು? ಅಜ್ಜಿ ನಾನು ಇಲ್ಲೇ ಇದ್ದೀನಿ. ನಾನು ಎಲ್ಲಿ ಹೋಗ್ತೇನೆ ಅಜ್ಜಿ, ನಾನು ನಿಮ್ಮ ಜೊತೆನೆ ಇರ್ತೇನೆ. ನಡೀರಿ ನಡೀರಿ, ದೇವರಿಗೆ ನಮಸ್ಕಾರ ಮಾಡೋಣ. ಆಹಾ, ನಿನ್ನ ಮಾತು ಅದೆಷ್ಟು ಇಂಪಾಗಿದೆಯೇ. ನಿಧಾನ ಅಜ್ಜಿ, ನಡೀರಿ. ಹಾಂ, ಹುಷಾರು. ಪರವಾಗಿಲ್ಲ, ಈ ಆಂಟಿ ಅಂಕಲ್ಲು ಅಜ್ಜಿಗೆ ತುಂಬಾ ಹೆಲ್ಪ್ ಮಾಡ್ತಾರೆ. Thank you.
ಶಶಾಂಕ್ ಚಿಕ್ಕಮ್ಮನ ಮಗ ಸೊಸೆ ಅಜ್ಜಿಗೆ ಹೇಗೆ ಪೋಸಿ ಹೊಡಿತಿದ್ದಾರೆ ಅಂತ ಯಾರೋ ನನ್ನ ಬಗ್ಗೆ ಅಜ್ಜಿ ಹತ್ರ ಚಾಡಿ ಹೇಳಿದ್ದಾರೆ ಅದಕ್ಕೆ ನಾನು ಏಕದಂ ವಿಲನ್ ಆಗಿಬಿಟ್ಟಿದ್ದೀನಿ ನನಗೆ ಬೈದಿದ್ದನ್ನು ನೋಡಿ ಚಿಕ್ಕಮ್ಮನಿಗೆ ಹಾಲು ಕೊಡದಷ್ಟು ಸಂತೋಷ ಆಗಿರುತ್ತೆ ತಕ್ಷಣ ಮಗ ಸೊಸೆನ ಕಳಿಸಿ ಅಜ್ಜಿನ ಹೈಜಾಕ್ ಮಾಡಿದ್ದಾರೆ ಪಕ್ಕದಲ್ಲಿ ಬಟಬಟ ಅಂತ ಅಂತಿದ್ದಳು ಅವಳು ಧ್ವನಿನೇ ಕೇಳಿಸ್ತಿಲ್ವಲ್ಲ ಎಲ್ಲಿಗೆ ಹೊರಟೆ ಪೂಜೆ ಇದೆಯಲ್ಲ ಅತ್ತೆ ಪೂಜೆ ನಾನೇ ಮಾಡಬೇಕಲ್ಲ ಓಹೋ ನೀನು ಪೂಜೆ ಮಾಡಲಿಲ್ಲ ಅಂದ್ರೆ ದೇವರು ಕೋಪ ಮಾಡ್ಕೊಂಡು ಶಾಪ ಕೊಟ್ಬಿಡ್ತಾನ ಅಥವಾ ನೀ ಪೂಜೆ ಮಾಡಿದ್ರೆ ನಾಳೆನೆ ಆಕಾಶದಿಂದ ಮಗುನ ಉದುರಿಸ್ಬಿಡ್ತಾನ ನೋಡೆ ಹೆಜ್ಜೆ ಹೆಜ್ಜೆಗೂ ಗೊತ್ತಾಗಿದೆ ನೀನು ದುರದೃಷ್ಟವಂತೆ ಅಂತ ನಿನ್ನಿಂದ ರಾಗಿ ನಿನ್ನ ಕೈ ಸುಟ್ಕೊಂಡ್ಲು ನೀನು ಅಲ್ಲಿಗೆ ಬರೋದು ಪೂಜೆ ಮಾಡೋದು ಯಾರಿಗಾದ್ರೂ ತೊಂದರೆ ಆಗೋದು ಯಾವ್ಯಾವ ಪುಷಕನ್ಗಳು ಕಾದಿದ್ಯೋ ಯಾರಿಗೆ ಗೊತ್ತು ನೋಡೆ ನೀನು ಪೂಜೆ ಮಾಡೋದು ಬೇಕಾಗಿಲ್ಲ ಎಲ್ಲ ಪೂಜೆನೂ ರಾಗಿ ನೀನೇ ಮಾಡ್ತಾಳೆ ಪೂಜೆ ಮುಗಿಯೋ ತನಕ ನೀನು ಈ ರೂಮ್ ಬಿಟ್ಟು ಹೊರಗಡೆ ಬರೋ ಹಾಗಿಲ್ಲ ರಾಗಿಣಿಗಾದಾಗೆ ಬೇರೆ ಯಾರಿಗೂ ಈ ಮನೆಯಲ್ಲಿ ಯಾವ ಅನಿಷ್ಟನ್ನು ನಡೆಯಬಾರದು ಗೊತ್ತಾಯ್ತೇನೆ ಅಮ್ಮ ಯಾಕೆ ಪೂಜೆ ಮಾಡಬಹುದು ಅಮ್ಮ ಏನು ತಪ್ಪು ಮಾಡಿದಾಳೆ ಏನಮ್ಮ ನೀನು ರಾಗಿಣಿ ಕೈ ಸುಟ್ಕೊಂಡಿರೋದು ಒಂದು ಆಕಸ್ಮಿಕ ಇದರಲ್ಲಿ ಅನಿಷ್ಟ ಏನು ಬಂತು ಯಾಕೆ ಯಶೋದ ಕಾಲು ಸುಟ್ಕೊಂಡಿಲ್ವಾ ಸರಿಯಾಗಿ ಹೇಳಿದ್ರಿ ಅಮ್ಮ ಕಾಲು ಸುಟ್ಕೊಂಡಿದ್ದು ಮಂತ್ರವಾದಿ ಅತ್ತೆ ಅಂತಾನೆ ನಾನೇ ನೋಡಿದ್ದೀನಿ ಅವಳ ಅನಿಷ್ಟ ರಾಜೀವ ಹೆಂಡತಿನ ವಹಿಸ್ಕೊಂಡು ನನ್ನ ಮುಂದೆ ನಿಂತ್ಕೊಂಡು ಮಾತಾಡೋಷ್ಟು ಧೈರ್ಯ ಬಂದ್ಬಿಡ್ತ ನಿಂಗೆ ನೋಡ ರಾಗಿಣಿ ಹೇಳು ಅಂದಿದ್ದನ್ನ ಇಲ್ಲಿ ಬಂದು ನಾನು ಹೇಳ್ತಿದ್ದೀನಿ ಅಷ್ಟೇ ನನ್ನ ಮಾತು ನೀವು ಬೆಲೆ ಕೊಟ್ಟಿಲ್ಲ ಅಂತಂದ್ರೆ ರಾಗಿಣಿನೇ ಕರಿತೀನಿ ಅವಳ ಹತ್ರನೇ ನೀವಿಬ್ರು ಏನು ಹೇಳ್ತಿರೋ ಹೇಳ್ಕೊಳ್ಳಿ ಆಯ್ತಾ ರಾಗಿಣಿ ರಾಗಿಣಿ ಅಮ್ಮ ಬೇಡ ಬಿಡಮ್ಮ ಪೂಜೆ ಟೈಮಲ್ಲಿ ಅವಳನ್ನು ಕರೆಸಿ ರಂಪಾಟೋ ಮಾಡೋದು ಬೇಡ ಈಗೇನು ಯಶೋದ ಪೂಜೆಗೆ ಬರಬಾರ್ದು ಅಷ್ಟೇ ತಾನೆ ಅವಳು ರೂಮಲ್ಲೇ ಇರ್ತಾಳೆ ಈಗ ನಿನಗೆ ಸಮಾಧಾನನ ಅಯ್ಯೋ ಅಮ್ಮ ಯಾಕೆ ರೂಮಲ್ಲಿ ಇರಬೇಕು ಎಲ್ಲರೂ ಪಾಲ್ಕು ಅನಿಷ್ಟ ಗಳನ್ನ ಬರತ್ ಬೇಡ ಅಂತ ಹೇಳಿದ್ಯಲ್ವಾ ನೀನೇ ಹೋಗಿ ಪೂಜೆ ಮಾಡು Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ